ಪತ್ರಕರ್ತೆ ಗೌರಿ ಲಂಕೇಶ್ಗೆ ಗುಂಡು ಹಾರಿಸಿದ್ದು ನಾನೇ. ಎಸ್ಐಟಿ ಮುಂದೆ ಪರಶುರಾಮ್ ವಾಗ್ಮೋರೆ ತಪ್ಪೊಪ್ಪಿಕೊಂಡಿದ್ದಾನೆ. ವಾಗ್ಮೋರೆ ಬಾಯ್ಬಿಟ್ಟ ಸಂಪೂರ್ಣ ಮಾಹಿತಿ ನಿಮ್ಮ ಟಿವಿ ಫೈವ್ಗೆ ಲಭ್ಯ ಆಗ್ತಾ ಇದೆ. ವೀಕ್ಷಕರೇ, ಗೌರಿ ಲಂಕೇಶ್ ಯಾರನ್ನೋದೇ ನನಗೆ ಗೊತ್ತಿರಲಿಲ್ಲ. ಹತ್ಯೆಗೂ ಮುನ್ನ ಮೂರ್ನಾಲ್ಕು ದಿನಗಳಲ್ಲಿ ಗೌರಿ ಬಗ್ಗೆ ತಿಳಿದುಕೊಂಡೆ. ಅಲ್ಲಿಯವರೆಗೂ ಗೌರಿ ಲಂಕೇಶ್ ಅವರ ಪತ್ರಿಕೆಯನ್ನೂ ಓದಿರಲಿಲ್ಲ. ಯೂಟ್ಯೂಬ್ ಸಾಮಾಜಿಕ ಜಾಲತಾಣಗಳಲ್ಲಿ ಗೌರಿ ಬಗ್ಗೆ ತಿಳಿದಿದ್ದೆ. ಹಿಂದೂ ಧರ್ಮದ ಬಗ್ಗೆ ಗೌರಿ ಅವರು ಹೊಂದಿದ್ದಂಥ ಅಭಿಪ್ರಾಯ ಸರಿ ಇರಲಿಲ್ಲ. ಗೌರಿ ಲಂಕೇಶ್ ಹತ್ಯೆ ಮಾಡಿದ್ದಕ್ಕೆ ಈಗ ಪಶ್ಚಾತ್ತಾಪ ಆಗ್ತಾ ಇದೆ. ಗೌರಿ ಲಂಕೇಶ್ ಮೇಲೆ ಗುಂಡು ಹಾರಿಸಿದ್ದು ಪರಶುರಾಮನೇ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಪರಶುರಾಮನನ್ನ ಗುರುತು ಪತ್ತೆ ಮಾಡಿದ್ದಾರೆ ಪ್ರತ್ಯಕ್ಷದರ್ಶಿಗಳು ಕೂಡ. ಎಸ್ ವೀಕ್ಷಕರ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ಸ್ ನಿಮ್ಮ ಟಿವಿ ಫೈವ್ಗೆ ಲಭ್ಯ ಆಗಿದೆ ಅನ್ನೋದನ್ನ ನಾವು ಈಗ ಗಮನಿಸಬಹುದು. ಒಟ್ಟಿನಲ್ಲಿ ಪತ್ರಕರ್ತೆ ಗೌರಿ ಲಂಕೇಶ್ಗೆ ಗುಂಡು ಹಾರಿಸಿದ್ದು ನಾನೇ ಅನ್ನೋ ಮಾತುಗಳನ್ನು ಪರಶುರಾಮ್ ವಾಗ್ಮೋರೆ ತಪ್ಪೊಪ್ಪಿಕೊಂಡಿದ್ದಾನೆ. ಎಸ್ಐಟಿ ಮುಂದೆ ಆ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾನೆ. ವಾಗ್ಮೋರೆ ಬಾಯ್ಬಿಟ್ಟಂಥ ಸಂಪೂರ್ಣ ಮಾಹಿತಿ ನಿಮ್ಮ ಟಿವಿ ಫೈವ್ಗೆ ಲಭ್ಯ ಆಗಿದೆ. ವೀಕ್ಷಕರೇ, ಗೌರಿ ಲಂಕೇಶ್ ಯಾರನ್ನೋದೇ ನನಗೆ ಗೊತ್ತಿರಲಿಲ್ಲ. ಒಂದು ಮೂರ್ನಾಲ್ಕು ದಿನಗಳ ಮುಂಚೆ ಅವ್ರ ಬಗ್ಗೆ ತಿಳಿದುಕೊಂಡೆ. ಹತ್ಯೆಗೂ ಮುನ್ನ ಅವ್ರ ಬಗ್ಗೆ ನಾನು ಸ್ವಲ್ಪ ಗಮನಿಸಿದೆ. ಅಲ್ಲಿವರೆಗೂ ಗೌರಿ ಲಂಕೇಶ್ ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ಗೊತ್ತಿರಲಿಲ್ಲ. ಮತ್ತು ಅವರ ಪತ್ರಿಕೆಯನ್ನು ಕೂಡ ನಾನು ಓದಿರಲಿಲ್ಲ. ಹಿಂದೂ ಬಗ್ಗೆ, ಹಿಂದುತ್ವದ ಬಗ್ಗೆ ಅವರು ಹೊಂದಿದ್ದಂಥ ಅಥವಾ ಹಿಂದೂ ಧರ್ಮದ ಬಗ್ಗೆ ಗೌರಿ ಹೊಂದಿದ್ದಂಥ ಅಭಿಪ್ರಾಯ ಸರಿ ಇರಲಿಲ್ಲ ಅಂತ ಅನ್ನಿಸ್ತಾ ಇತ್ತು. ಯೂಟ್ಯೂಬ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಗೌರಿ ಬಗ್ಗೆ ಗಮನಿಸಿದಾಗ ನನಗೆ ಆ ಒಂದು ಅಭಿಪ್ರಾಯ ಬಂತು ಅನ್ನೋ ಮಾತುಗಳನ್ನು ಪರಶುರಾಮ್ ವಾಗ್ಮೋರೆ ಒಪ್ಕೊಂಡಿದ್ದಾರೆ. ಹಿಂದೂ ಧರ್ಮದ ಬಗ್ಗೆ ಗೌರಿ ಹೊಂದಿದ್ದಂಥ ಅಭಿಪ್ರಾಯ ಸರಿ ಇಲ್ಲದೇ ಇದ್ದ ಕಾರಣವನ್ನು ಕೂಡ ಅವರಿಗೆ ಪ್ರಚೋದನೆ ಮಾಡ್ತಾ ಗುಂಡು ಹಾಕ್ಲಿಕ್ಕೆ ಅಥವಾ ಗುಂಡನ್ನು ಹಾರಿಸ್ಲಿಕ್ಕೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಒಟ್ಟಿನಲ್ಲಿ ಗೌರಿ ಲಂಕೇಶ್ ಹತ್ಯೆ ಮಾಡಿದ್ದಕ್ಕೆ ಈಗ ಪಶ್ಚಾತ್ತಾಪವಾಗುತ್ತಿದೆ ಅನ್ನೋ ಮಾತುಗಳನ್ನು ಪರಶುರಾಮ್ ವಾಗ್ಮೋರೆ ಹೇಳ್ತಾ ಇದ್ದಾನೆ. ಗೌರಿ ಲಂಕೇಶ್ ಮೇಲೆ ಗುಂಡು ಹಾರಿಸಿದ್ದು ನಾನೇ ಅನ್ನೋ ಮಾತುಗಳನ್ನು ಪರಶುರಾಮ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಒಟ್ಟಿನಲ್ಲಿ ಪರಶುರಾಮನನ್ನು ಪ್ರತ್ಯಕ್ಷದರ್ಶಿಗಳು ಕೂಡ ಗುರುತು ಪತ್ತೆ ಹಚ್ಚಿದ್ದಾರೆ. ಓಕೆ ವೀಕ್ಷಕರ, ತಾವು ಕೂಡ ದೃಶ್ಯದ ಸಂಪೂರ್ಣ ಬಲಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ಪರಶುರಾಮ್ ವಾಗ್ಮೋರೆ ಚಹರೆ ಯಾವ ರೀತಿ ಇತ್ತು ಅನ್ನೋದನ್ನು ನಾವು ಗಮನಿಸ್ಬೋದು. ಯಾಕಂತ ಹೇಳಿದರೆ ಹೆಲ್ಮೆಟ್ ಧರಿಸಿಕೊಂಡು ರಾಜರಾಜೇಶ್ವರ ನಗರದಲ್ಲಿರುವಂಥ ಗೌರಿ ಲಂಕೇಶ್ ಅವರ ಮನೆಗೆ ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ಬಂದಾಗ ಆ ಗುಂಡು ಹಾರಿಸಿದಂಥ ವ್ಯಕ್ತಿ ಈತನ ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಸಿಗ್ತಾ ಇದೆ. ಗೌರಿ ಲಂಕೇಶ್ ಬಗ್ಗೆ ನನಗೇನು ಗೊತ್ತಿರಲಿಲ್ಲ, ಅವ್ರು ಯಾರು ಅನ್ನೋದನ್ನು ನಾನು ತಿಳಿದುಕೊಂಡಿರಲಿಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಯಾಕೆ ಗುಂಡು ಹಾರಿಸ್ದ ಅನ್ನೋ ಪ್ರಶ್ನೆ ಬಂದಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಯೂಟ್ಯೂಬ್ ವಿಡಿಯೋಗಳಲ್ಲಿ ಅವ್ರ ಬಗ್ಗೆ ನಾನು ತಿಳಿದುಕೊಂಡೆ. ಅವರು ತಳೆದಂಥ ಅಥವಾ ಅವರು ಹೊಂದಿದಂಥ ಹಿಂದೂ ಧರ್ಮದ ಬಗ್ಗೆ ಅಭಿಪ್ರಾಯ ಇತ್ತಲ್ಲ, ಅದು ನನಗೆ ಅಷ್ಟು ಸರಿ ಅನ್ನಿಸ್ಲಿಲ್ಲ ಅನ್ನೋ ಮಾತುಗಳನ್ನು ಆತ ಹೇಳಿದ್ದಾನೆ. ಎಸ್, ಮತ್ತಷ್ಟು ಅಪ್ಡೇಟ್ಸ್ನ ಕೂಡ ಮುಂದಿನ ಹಂತದಲ್ಲಿ ನಾವು ನೋಡ್ಬೋದಾಗಿದೆ. ವೀಕ್ಷಕರೇ, ಎಸ್ ಒಟ್ಟಿನಲ್ಲಿ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿಗೆ ಆರೋಪಿ ಪರಶುರಾಮ್ ಪೋಷಕರು ಆಗಮಿಸಿದ್ದಾರೆ. ಪರಶುರಾಮ್ ತಂದೆ ಅಶೋಕ್ ವಾಗ್ಮೇರ್ ಮತ್ತು ಮಾವ ಅಶೋಕ್ ಕಾಂಬ್ಳೆ ಆಗಮಿಸಿದ್ದಾರೆ. ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ರಾಕೇಶ್ ಮಠ ಆಗಮನ ಆಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟಿನಲ್ಲಿ ವಾಗ್ಮೋರೆ ಪೋಷಕರನ್ನ ಎಸ್ಐಟಿ ವಿಚಾರಣೆ ನಡೆಸೋದಿಲ್ಲ, ವಾಗ್ಮೋರೆ ಸ್ನೇಹಿತ ರಾಕೇಶ್ ಮಠ ಮಾತ್ರ ವಿಚಾರಣೆಗೊಳಪಡ್ತಾರೆ. ಎಸ್ಐಟಿ ಅಧಿಕಾರಿಗಳಿಂದ ಈ ಬಗ್ಗೆ ಸ್ಪಷ್ಟನೆ ಕೂಡ ಸಿಕ್ಕಿದೆ. ವೀಕ್ಷಕರೇ, ಗೌರಿ ಲಂಕೇಶ್ ಅವರು ಮೋಸ್ಟ್ಲಿ ಬದುಕಿದ್ದಾಗ ಎಷ್ಟು ಪಾಪ್ಯುಲಾರಿಟಿ ಪಡೆದುಕೊಂಡಿದ್ರೋ ಇಲ್ಲೋ ಗೊತ್ತಿಲ್ಲ, ಆದರೆ ಅವರ ನಿಧನದ ನಂತರ, ಅವರು ಹತ್ಯೆಯಾದ ನಂತರ ಸಾಕಷ್ಟು ಸುದ್ದಿಗೆ ಗ್ರಾಸವಾಗಿದ್ದನ್ನು ನಾವು ಗಮನಿಸಬಹುದು. ದೇಶದಾದ್ಯಂತ ಒಂದು ದೊಡ್ಡ ಸಂಚಲನವನ್ನು ಉಂಟು ಮಾಡಿದಂಥ ಪ್ರಕರಣಗಳಲ್ಲಿ ಗೌರಿ ಹತ್ಯೆ ಕೇಸ್ ಕೂಡ ಒಂದು ಅನ್ನೋದನ್ನು ನಾವು ಗಮನಿಸಬಹುದು. ಒಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಒಂದು ತೀವ್ರತರವಾದ ತನಿಖೆಯ ನಂತರ ಆರೋಪಿಯನ್ನು ಈಗ ಪತ್ತೆ ಹಚ್ಚಿದ್ದಾರೆ. ಐ ಮೀನ್ ಹಂತಕರನ್ನು ಪತ್ತೆ ಹಚ್ಚಿದ್ದಾರೆ ಅಂತ ಹೇಳ್ಬೋದಾಗಿದೆ. ಯಾಕಂತ ಹೇಳಿದ್ರೆ ಪರಶುರಾಮ್ ವಾಗ್ಮೋರೆ ಹೇಳ್ತಾ ಇದ್ದಾರೆ, ನಾನೇ ಗೌರಿಯನ್ನು ಹತ್ಯೆಗೈದಿದ್ದು, ಗುಂಡಿಕ್ಕಿ ಕೊಂದಿದ್ದು ನಾನೇ ಅನ್ನೋ ಮಾತುಗಳನ್ನು ಪರಶುರಾಮ್ ಹೇಳಿಕೊಂಡಿದ್ದಾನೆ. ಬೆಂಗಳೂರಿಗೆ ಆರೋಪಿ ಪರಶುರಾಮ್ ವಾಗ್ಮೋರೆ ಕೂಡ ಆಗಮಿಸಿದ್ದಾನೆ. ಪರಶುರಾಮ್ ತಂದೆ ಅಶೋಕ್ ವಾಗ್ಮೋರೆ ಮತ್ತು ಮಾವ ಅಶೋಕ್ ಕಾಂಬ್ಳೆ ಕೂಡ ಬಂದಿದ್ದಾರೆ. ಇನ್ನೊಂದು ಎಸ್ಐಟಿ ಟೀಮ್ ಕೂಡ ಈಗ ಹೇಳಿರೋ ಪ್ರಕಾರ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ರಾಕೇಶ್ ಮಠ್ ಅವರನ್ನ ಮಾತ್ರ ನಾವು ವಿಚಾರಣೆಗೊಳಪಡಿಸ್ತೇವೆ, ಪರಶುರಾಮ್ ವಾಗ್ಮೋರೆ ತಂದೆ ತಾಯಿಗಳನ್ನು ವಿಚಾರಣೆಗೊಳಪಡಿಸೋದಿಲ್ಲ ಅನ್ನೋ ಮಾತುಗಳನ್ನು
ಹೇಳ್ತಾ ಇದ್ದಾರೆ. ನಿಜಕ್ಕೂ ತಂದೆ ತಾಯಿಗಳಿಗೆ ಶಾಕಿಂಗ್ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಇಂಥ ವಿಚಾರಗಳನ್ನು ಯಾರೂ ಹೇಳಿ ಮಾಡೋದಿಲ್ಲ, ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟು ಮಾಡೋದಿಲ್ಲ, ಗುಪ್ತವಾಗಿ ಮಾಡಿರ್ತಾರೆ. ಹಾಗೆಯೇ ಚಲನವಲನಗಳನ್ನು ಗಮನಿಸೋದು ಕೂಡ ತಂದೆ ತಾಯಿಗಳಿಗೆ ಕಷ್ಟ ಸಾಧ್ಯವಾಗಿರುತ್ತೆ. ಹೀಗಾಗಿ ಅವರಿಗೆ ಇದೊಂದು ಆಘಾತಕಾರಿ ಸುದ್ದಿ ಅಂತ ಹೇಳ್ಬೋದಾಗಿದೆ. ವೀಕ್ಷಕರೇ, ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ದತ್ತರಾಜ್. ಎಸ್ ದತ್ತರಾಜ್, ಪರಶುರಾಮ್ ವಾಗ್ಮೋರೆ ಏನೋ ನಾನೇ ಕೊಂದಿದ್ದು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಈಗ ಮುಂದೆ ಯಾವ ರೀತಿಯಾದಂಥ ತನಿಖೆ ನಡೆಯುತ್ತೆ, ಹಾಗೆಯೇ ಈಗ ಆಗಮಿಸಿದಂಥ ಮತ್ತೊಬ್ಬ ವ್ಯಕ್ತಿಯನ್ನು ಕೂಡ ಯಾವ ರೀತಿಯಾದಂಥ ವಿಚಾರಣೆಗೊಳಪಡಿಸ್ತಾರೆ, ಇನ್ನು ಅವರ ತಂದೆ ತಾಯಿಗಳನ್ನು ಯಾವುದೇ ಕಾರಣಕ್ಕೂ ಕೂಡ ವಿಚಾರಣೆಗೊಳಪಡಿಸೋದಿಲ್ಲ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಮುಂದೆ ಯಾವ ರೀತಿಯಾದಂಥ ತನಿಖೆ ಆಗಬಹುದು, ಎಷ್ಟು ಕ್ಯೂರಿಯಾಸಿಟಿ ಮೂಡಿಸಿದೆ ಮುಂದಿನ ಹಂತದ ವಿಚಾರಣೆ ದತ್ತರಾಜ್? ರಾಘವ್ ಸೂರ್ಯ, ಏನಂತಂದ್ರೆ ಈ ಹಿಂದೆ ಒಂದು ಘಟನೆ ಆಗುತ್ತೆ, ಒಂದು September 5 ಗೌರಿ ಹತ್ಯೆ ನಡೆಯುತ್ತೆ. ಗೌರಿ ಹತ್ಯೆ ಬಳಿಕ ಏನು SIT ಒಂದು ತಂಡ ಒಂದು ರಚನೆ ಆಗುತ್ತೆ. ಇದು ಇನ್ವೆಸ್ಟಿಗೇಷನ್ ಸಂಬಂಧಪಟ್ಟ ಹಾಗೆ ಹಲವು ಆಂಗಲ್ ನಲ್ಲಿ ತನಿಖೆಯನ್ನ ಶುರು ಮಾಡುತ್ತೆ. ಈ ಸಂದರ್ಭದಲ್ಲಿ ಮೊದಲಿಗೆ ಕೆಲ ಹಿಂದೂಪರ ಸಂಘಟನೆಗಳೇನಿರ್ತವೆ ಅಂತವರ ಬಗ್ಗೆನೂ ಕೂಡ ಹೆಚ್ಚಿನ ಒಂದು ಗಮನವನ್ನ ಇರುತ್ತೆ. ಅದೇ ರೀತಿಯಾಗಿ ಸನಾತನ ಸಂಸ್ಥೆಯವರು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನ್ನೋ ಒಂದು ಕೆಲವು ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ತನಿಖೆಯನ್ನು ನಡೆಸ್ತಾರೆ. ಇದಾದ ಬಳಿಕ ಇತ್ತೀಚೆಗೆ ನೀಡಿದಂತಹ ತುಂಕದಕಟ್ಟೆ ಸುರೇಶ ನೀಡಿರ್ತಕ್ಕಂತಹ ಮಾಹಿತಿಯ ಮೇರೆಗೆ ಮೆಜೆಸ್ಟಿಕ್ ನಲ್ಲಿ ಗುಂಡುಗಳನ್ನ ಮಾರಾಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಏನು ಅಲ್ಲಿರ್ತಕ್ಕಂತಹ ಏನು ವ್ಯಕ್ತಿಯನ್ನ ಬಂಧಿಸ್ತಾರೆ. ಅಲ್ಲಿ ಏನು ಪ್ರವೀಣ ಏನಂದ್ರೆ ನವೀನ ಏನಿರ್ತಾನೆ ಆತ ಸಿಕ್ಕಿ ಹಾಕೋತಾನೆ, ಹೊಟ್ಟೆ ಮಂಜ ಅಲಿಯಾಸ್ ನವೀನ. ಇದಾದ ಬಳಿಕ ಈತನನ್ನ ಹೆಚ್ಚಿನ ಸಂಖ್ಯೆ ಹೆಚ್ಚಿನ ವಿಚಾರಣೆ ಒಳಪಡಿಸಿದಾಗ ಪ್ರವೀಣ ಅಂತ ಆತ ಸಿಕ್ಕಾಕೋತಾನೆ. ಆತನನ್ನ ಪ್ರವೀಣನ ಹೆಚ್ಚಿಗೆ ವಿಚಾರಣೆಗೊಳಿಸಿದಾಗ ಒಂದು ಸಿಂದಗಿ ಬಳಿ ಅಂದ್ರೆ ಏನು ಅಲ್ಲಿ ಒಂದು ಈ ರೀತಿಯಾದಂತಹ ಒಂದು ಗೌರಿ ಹಂತಕ ಅಡಗಿದ್ದಾನೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾ ಇದ್ದಂತೆ SIT ಪೊಲೀಸ್ನವರು ಸಿಂದಗಿಯಲ್ಲಿರ್ತಕ್ಕಂತಹ ಏನು ಅಶೋಕ್ ಏನು ಈಗ ಇದಾನೆ ಪರಮೇಶ್ವರ್ ಪರಶುರಾಮ್ ವಾಗ್ಮೋರೆ ಏನಿರ್ತಾನೆ ಆತನನ್ನ ಕರೆ ತರ್ತಾರೆ. ಪರಶುರಾಮ್ ವಾಗ್ಮೋರೆ ಏನಿರ್ತಾನೆ ಆತನನ್ನ ಹೆಚ್ಚಿನ ವಿಚಾರಣೆ ಒಳಪಡಿಸಿದಾಗ ಆತ ಮಾತ್ರವಾದಂತಹ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನೆ ಅನ್ನೋ ಒಂದು ಮಾಹಿತಿಯು ಕೂಡ ಈಗ TV5 ಲಭ್ಯವಾಗಿದೆ ಅಂತಾನೆ ಹೇಳ್ಬಹುದು. TID ಒಂದು ಕಚೇರಿಯಲ್ಲಿ ಈಗ SIT ಟೀಮ್ ಒಂದು ಇಲ್ಲಿ ವಿಚಾರಣೆಯನ್ನ ಒಳಪಡಿಸ್ತಾ ಇದೆ. ಈ ವೇಳೆಯಲ್ಲಿ ಪರಶುರಾಮ್ ವಾಗ್ಮೋರೆ ನಿನ್ನೆ ಹೇಳಿರೋ ಪ್ರಕಾರ ನಾನು ಏರ್ ಗನ್ ನಲ್ಲಿ ಪ್ರಾಕ್ಟೀಸ್ ಮಾಡಿದ್ದೆ, ಸಿಂಡಿಗೆಯಿಂದ ನೇರವಾಗಿ ನನ್ನನ್ನ ಬೆಳಗಾವಿಗೆ ಒಬ್ಬ ವ್ಯಕ್ತಿ ಅನಾಮಿಕ ವ್ಯಕ್ತಿ ಕರೆದೊಯ್ದಿದ್ದ, ಅಲ್ಲಿ ನನಗೆ 500 ಗುಂಡನ್ನ ಹಾರಿಸೋದು ಕೇಳಿದ. ಅದಾದ ಬಳಿಕ ನನಗೆ ಮತ್ತಷ್ಟು ಅಪ್ಡೇಟ್ಸ್ ಗಾಗಿ ನಿಮ್ಮನ್ನ ಮುಂದಿನ ಹಂತದಲ್ಲಿ ಸಂಪರ್ಕ ಮಾಡ್ತೇನೆ. ಧನ್ಯವಾದ ದತ್ತರಾಜ್ ತಮ್ಮ ಎಲ್ಲ ಮಾಹಿತಿಗಾಗಿ.